ಕಾರ್ಯಕ್ರಮದಲ್ಲಿ ವಾಸ್ತು ವಾಸ್ತು ಅಂದ್ರೆ ಏನು, ವಾಸ್ತುವಿಗೆ ಯಾಕೆ ಇಷ್ಟು ಮಹತ್ವವನ್ನು ನೀಡಲಾಗಿದೆ, ನಾವಿರುವಂತಹ ಸ್ಥಳದಲ್ಲಿ ವಾಸ್ತು ಚೆನ್ನಾಗಿದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಏಳಿಗೆಗಳು ಇರುತ್ತೆ, ಇಲ್ಲ ಅಂದ್ರೆ ಯಾವ ರೀತಿಯ ಸಮಸ್ಯೆಗಳಿಗೆ ನಾವು ತುತ್ತಾಗ್ತೀವಿ, ಹಾಗಾದ್ರೆ ಯಾವ ರೀತಿ ವಾಸ್ತುವನ್ನ ಸರಿ ಮಾಡ್ಕೊಳ್ಬೇಕು, ಏನಾದರೂ ದೋಷ ಇದ್ರೆ ಇದನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆಕಾಶಾತ್ ಪತಿತಂ ತೂಯಂ ಯಥಾಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಛತಿ ಹರೇ ಶ್ರೀನಿವಾಸ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ವಾಸ್ತು ಅನ್ನೋದು ಬಹಳಷ್ಟು ಮುಖ್ಯ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ವಾಸ್ತು ಪ್ರಕಾರ ಇಲ್ಲ ನಾವಿರುವಂತಹ ಸ್ಥಳ ಅಂದ್ರೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ತುತ್ತಾಗ್ತೀವಿ ಅಂತ. ಆದ್ರೆ ಈಗ ಎಲ್ಲರೂ ಹೋಗ್ತಾ ಇರೋದು ಎಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಾ ಇದ್ದಾರೆ, ಅಂದ್ರೆ ಮನೆ ಕಟ್ಟೋ ಪ್ಲಾನ್ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಅಪಾರ್ಟ್ಮೆಂಟ್ಗೆ ಹೋಗೋಣ ಅಂತ. ಸೊ ಈ ಅಪಾರ್ಟ್ಮೆಂಟ್ ಅಂದಾಗ ಇದು ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳು ವಾಸ್ತು ಪ್ರಕಾರ ಇರೋದಿಲ್ಲ. ಸೊ ಇದು ಹೇಗೆ, ಯಾಕೆ ಜನ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ವಾಸ್ತು ಇಲ್ಲ ಅಂದ್ರೂ, ಅಥವಾ ಇರುತ್ತಾ ಹೇಗೆ? ಖಂಡಿತ ಕೆಲವೊಂದು ಅಪಾರ್ಟ್ಮೆಂಟ್ಗಳು ವಾಸ್ತು ರೀತಿಯಲ್ಲಿ ಕಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಹೆಚ್ಚಿನ ಮಟ್ಟಿಗೆ ಸೈಟನ್ನು ಖರೀದಿ ಮಾಡಬೇಕು, ಅದು ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲಿ ಸರಿಯಾಗಿರುವಂಥ ಸೈಟ್ ಸಿಗ್ತಾ ಇಲ್ಲ, ಮತ್ತು ಜಾಗ ಅನಾನುಕೂಲ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಬಹಳ ದೂರದಿಂದ ಬಂದು ಬೆಂಗಳೂರು ನಗರದಂತಹ ಅಥವಾ ಇನ್ಯಾವುದೋ ನಗರಗಳಲ್ಲಿ ಬಂದು ವಾಸವಾಗೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಲ್ಲಿ ವ್ಯಕ್ತಿಗಳು ಯಾರು ಹೇಗೋ ಅನ್ನುವಂಥದ್ದು ಒಂದು ಸ್ವಲ್ಪ ಭಯ ರೀತಿಯಲ್ಲಿ ಇರುತ್ತೆ. ಸೊ ಆ ಒಂದು ಕಾರಣ ಇಟ್ಕೊಂಡು ಅಥವಾ ಮನೆ ಲೋನ್ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಕಾರಣದಲ್ಲಿ ಅಪಾರ್ಟ್ಮೆಂಟ್ ಅಂದರೆ ಬಹು ಅಂತಸ್ತಿನ ಮನೆಗಳಿಗೆ ಮರೆ ಹೋಗ್ತಾ ಇರುವಂಥದ್ದು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೇವೆ. ಸೊ ಈ ಥರ ಇದ್ದಾಗ ಅಲ್ಲಿನ ವಾಸ್ತು ಹೇಗಿರಬೇಕು ಅಂದರೆ, ಈಗ ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಅಳತೆ ಅಂತಿರುತ್ತೆ. ನೋಡಪ್ಪ ಈ ಮನೆ 30-40 ಸೈಟ್ ಇದೆ, ನೀನು ಒಂದು ಕೆಲಸ ಮಾಡು, 30-40 ಸೈಟ್ ಅಲ್ವಾ, ಹಾಗಿದ್ದರೆ ಅಳತೆ ಅಂತ ನಾವು ನೋಡ್ತೀವಿ ಆಯದ ವಿಚಾರದಲ್ಲಿ. 27-37 ಹಾಕ್ಬಿಡು, ನಿಮಗೆ ಒಳ್ಳೆ ಆಯ ಬರುತ್ತೆ, ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಲೆಕ್ಕಾಚಾರ ಹೇಳ್ಬೋದು. ಆದರೆ ಅಪಾರ್ಟ್ಮೆಂಟ್ಗೆ ಹೆಂಗೆ ಆಗುತ್ತೆ, ಅಲ್ಲಿ ಏನಿರುತ್ತೆ, ಒಂದು 50 ಮನೆ ಇರುತ್ತೋ ಅಥವಾ 100 ಮನೆ ಇರುತ್ತೋ ಅಥವಾ 200 ಮನೆಗಳು ರೀತಿಯಲ್ಲಿ ಕಟ್ಟಿರ್ತಾರೋ, ಇದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಹೇಗೆ? ವಾಸ್ತು ವಿಚಾರದಲ್ಲಿ ನೋಡಬೇಕಾದ್ರೆ ಯಾವ ರೀತಿ ಅಪಾರ್ಟ್ಮೆಂಟ್ ಇವಾಗ ನೀವೇನಾದರೂ ಖರೀದಿ ಮಾಡಬೇಕು ಅಥವಾ ನೀವು ಬಾಡಿಗೆಗೆ ಹೋಗಬೇಕು ಅಥವಾ ಲೀಸ್ಗೆ ಹೋಗಬೇಕಾದ್ರೆ ಈ ವಾಸ್ತು ವಿಚಾರದಲ್ಲಿ ಅಪಾರ್ಟ್ಮೆಂಟ್ಗಳಂಥ ಬಹು ಅಂತಸ್ತಿನ ಮನೆಗಳೇನಿದೆ ಅದಕ್ಕೂ ವಾಸ್ತು ಇದೆ. ನೀವು ಈಗಾಗಲೇ ಖರೀದಿ ಮಾಡಬೇಕಾದ್ರೆ ನೀವು ವಾಸ್ತು ನೋಡಬೇಕಾಗಿರುವಂಥದ್ದು ವಿಚಾರ. ಯಾಕಂದರೆ ಖರೀದಿ ಮಾಡೋದಕ್ಕೆ, ಬಾಡಿಗೆಗೆ ಹೋಗೋದಕ್ಕೆ ನಾವು ದ್ವಾರ ಮತ್ತು ಬರುವಂಥದ್ದು ಒಳಾಂಗಣ ಹೇಗಿರುತ್ತೆ, ಪಾರ್ಟಿಷನ್, ಇದನ್ನು ಲೆಕ್ಕಾಚಾರ ಮಾಡ್ತೀವಿ. ಆದರೆ ಈ ಬಹು ಅಂತಸ್ತಿನ ಮಾಡಿಯ ಒಂದು ಕಟ್ಟಡವನ್ನು ನೀವು ಖರೀದಿ ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಅಥವಾ ಹುಡುಕಾಟದಲ್ಲಿದ್ದರೆ ನೀವು ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಆ ಅಪಾರ್ಟ್ಮೆಂಟಲ್ಲಿ ಯಾವ್ಯಾವ ಖಾಲಿ ಇದೆ ಅನ್ನುವಂಥದ್ದು ನಿಮಗೇನು ಮಾಹಿತಿ ಇರುತ್ತೋ, ಆ ಖಾಲಿ ಇರುವಂಥ ಜಾಗ ಯಾವ ದಿಕ್ಕಿನ ಕಡೆ ಇರುತ್ತೆ, ಯಾವ ಮೂಲೆ ಕಡೆ ಇರುತ್ತೆ ಅನ್ನುವಂಥದ್ದು, ನಿಮಗೆ ಆಗ್ಬರುತ್ತಾ, ಅಭಿವೃದ್ಧಿ ಇರುತ್ತಾ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಯಾಕಂದರೆ ಕೆಲವೊಂದು ಇಡೀ ಅಪಾರ್ಟ್ಮೆಂಟ್ಗಳಲ್ಲಿ ಅಗ್ನಿಮೂಲೆಯಲ್ಲಿ ಇರುತ್ತೆ. ನಾವು ಗಮನಿಸಬಹುದು, ಭಾಳ ಈ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ್ತು ವಿಚಾರದಲ್ಲಿ ಕರೆಸ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ ನಾವು. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಈ ಆಗ್ನೇಯ ಮೂಲೆಯಲ್ಲಿ ಇರುವಂತಹವರು ಯಾರಿರ್ತಾರೆ, ಇಡೀ ಟೋಟಲ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದಲ್ಲ ಒಂದು ಕಿರಿಕಿರಿ, ಟೆನ್ಷನ್ ಜಾಸ್ತಿ, ಏನೋ ಅಲ್ಲಿ ಕಲಹಗಳಿಲ್ಲ ಅಂದ್ರೂ ಕೆಲಸದ ಒತ್ತಡ ಜಾಸ್ತಿ, ಸುಮ್ಮನೆ ಬೇಡವಾದಂಥ ಟೆನ್ಷನ್ ತಗೊಳ್ಳುವಂಥ ಜಾಸ್ತಿ, ಈ ಥರ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೀವಿ. ಮತ್ತು ವಾಯುವ್ಯ ಇಡೀ ಅಪಾರ್ಟ್ಮೆಂಟ್ಗಳಲ್ಲಿನು ಕೆಲವೊಂದು ವಾಯುವ್ಯ ಮೂಲೆ ಅಂದರೆ ಲಾಸ್ಟ್ ಎಂಡ್ ಬಂದಾಗೂ ಸ್ವಲ್ಪ ಧನ ನಷ್ಟ, ಯಾವಾಗಲೂ ದುಡ್ಡಿನ ಆರ್ಥಿಕ ಪರಿಸ್ಥಿತಿ ಜಾಸ್ತಿ, ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಸೊ ಈ ಥರ ಇರುತ್ತೆ. ಹಾಗಾದರೆ ವಾಯುಮೂಲೆಗೆ ಹೋಗಲೇಬಾರ್ದ ಅಥವಾ ಅಗ್ನಿಮೂಲೆಗೆ ಹೋಗಬಾರ್ದ? ಸೊ ಕೆಲವು ನಕ್ಷತ್ರಗಳ ಆಧಾರದ ಮೇಲೆ ಕೆಲವ್ರಿಗೆ ಆಗ್ಬರುತ್ತೆ, ಕೆಲವ್ರಿಗೆ ಆಗ್ಬರೋದಿಲ್ಲ ಕೆಲವೊಂದು ಇಡೀ ಅಪಾರ್ಟ್ಮೆಂಟ್ಗಳಲ್ಲಿ ಮೂಲೆಗಳಲ್ಲಿ. ಆದರೆ ಯಾವ ನಕ್ಷತ್ರ ರಾಶಿಯವರಿಗೆ ಅದು ಆಗ್ಬರುತ್ತೆ? ಅಗ್ನಿಮೂಲೆಯಲ್ಲಿ ಈಗಾಗಲೇ ವಾಸವಾಗಿದ್ದೀವಿ, ಗುರುಗಳೇನೋ ಹೇಳ್ಬಿಟ್ರಲ್ಲಪ್ಪ ಇಡೀ ಅಪಾರ್ಟ್ಮೆಂಟ್ಗೆ ನಾವು ಅಗ್ನಿಮೂಲೆಯಲ್ಲಿ ಇದ್ದೀವಿ ಅಂತ. ಯಾಕಂದರೆ ನೀವು ಒಂದು ಸೈಟನ್ನು ಖರೀದಿ ಮಾಡಿದ್ರೆ ಇಡೀ ಲೇಔಟ್ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಇಡೀ ಲೇಔಟಲ್ಲಿ ಯಾವ ಕಡೆ ಸೈಟು, ಸೈಟ್ ನಂಬರ್ ಯಾವುದು, ಮತ್ತು ರಸ್ತೆ ಯಾವುದಿದೆ, ಪೂರ್ವಕ್ಕಿದೆಯೋ ಅಥವಾ ವೆಸ್ಟ್ಗಿದೆಯೋ, ಸೌತ್ಗಿದೆಯೋ, ನಾರ್ತ್ಗಿದೆಯೋ, ಈ ಥರ ಲೆಕ್ಕಾಚಾರ ಮಾಡಲ್ವಾ? ನೀವು ಸೈಟನ್ನು ಒಂದು ಖರೀದಿ ಮಾಡಬೇಕಂದ್ರೆ ಲೇಔಟನ್ನು ಆಯ್ಕೆ ಮಾಡ್ಕೊಳ್ತೀರ. ಆ ಲೇಔಟಲ್ಲಿ ಪಕ್ಕದ ಯಾವ ಮೂಲೆಗೆ ಬರುತ್ತೆ ಅಂತ, ಇಡೀ ಅಪಾರ್ಟ್ಮೆಂಟ್ ಅಂತ ಬಂದಾಗೂ ನೀವು ಯಾವ ಮೂಲೆಯಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮತ್ತು ಅದರ ನಂತರ ನೀವು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ವಾಸ್ತು ವಿಚಾರದಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗುವಂಥವರು ಯಾವ ಅಂತಸ್ತಿನಲ್ಲಿ ನೀವು ಹೋಗುವಂಥದ್ದಿರುತ್ತೆ ನೋಡಿ. ಕೆಲವರಿಗೆ, ಭಾಳ ಜನಕ್ಕೆ ಇದು ಗಮನಿಸಬೇಕಾಗಿರುವಂಥ ವಿಚಾರ, ಈ ಅಶ್ವಿನಿ ನಕ್ಷತ್ರ
ಮತ್ತೆ ಅದರ ಜೊತೆಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಮತ್ತೆ ಅದರ ಜೊತೆಗೆ ಮಘ ನಕ್ಷತ್ರ ಆಗ್ಬೋದು, ಸ್ವಾತಿ ನಕ್ಷತ್ರ, ಮತ್ತೆ ಪೂರ್ವಭದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಮೂರನೇ ಫ್ಲೋರ್ ಏನಿರುತ್ತೆ ಅಂದರೆ ಮೂರನೇ ಅಂತಸ್ತೇನಿರುತ್ತೆ ಬಹಳ ಸಕ್ಸಸ್ಫುಲ್ ಆಗಿ ಆಗ್ಬರುವಂಥದ್ದಿರುತ್ತೆ. ನೀವು ಗಮನಿಸಬಹುದು ಈ ಮೂಲ ನಕ್ಷತ್ರಕ್ಕೂ ಆಗ್ಬರುತ್ತೆ, ಗಮನಿಸಬಹುದು ರೇವತಿ ನಕ್ಷತ್ರ. ಸೊ ಇವ್ರಿಗೇನಾದರೂ ಈ ಮೂರನೇ ಅಂತಸ್ತಿನ ಮಾಡಿ ಏನಿರುತ್ತೆ ಗುರು ತತ್ವ, ಗುರು ಅನುಗ್ರಹ ಹೆಚ್ಚಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಇದೇ ನೋಡಿ ನಾಲ್ಕನೇ ಅಂತಸ್ತಿಗೆ ಹೋದಾಗ ಅಲ್ಲೇನಾಗುತ್ತೆ, ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ, ಅವ್ರಿಗೆ ಇಂಪ್ರೂವ್ಮೆಂಟ್ ಇರಲ್ಲ. ಅದೇ ರಾಹು ಅಂತ ಬಂದಾಗ ಮೃಗಶಿರ ನಕ್ಷತ್ರ, ಈ ಪಾದಗಳು ನೋಡಿ, ಮೂರನೇ ಪಾದ ಮತ್ತು ಎರಡನೇ ಪಾದ ಅಂತ ಒಂದು ನಕ್ಷತ್ರ ಎರಡು ರಾಶಿಗಳಿಗೆ ಅನ್ವಯ ಆಗಿರುತ್ತೆ ನೋಡಿ, ಅವ್ರಿಗೆ ನಾಲ್ಕನೇ ಫ್ಲೋರ್ ಚೆನ್ನಾಗಾಗ್ಬರುತ್ತೆ. ಸೊ ಈ ತರ ಬಹಳಷ್ಟು ವಾಸ್ತು ವಿಚಾರದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿದೆ. ಸುಮ್ಮನೆ ನಾವು ಅಪಾರ್ಟ್ಮೆಂಟ್ ಸುಂದರವಾಗಿದೆ, ಒಳ್ಳೆ ಕಂಪ್ನಿ, ಒಳ್ಳೆ ಇದು ಅಂತ ನೀವು ಹೋಗೋದಲ್ಲ, ಅಲ್ಲಿ ಹೋದ ಮೇಲೆ ಇಂಪ್ರೂವ್ಮೆಂಟ್ ಹೇಗಿರುತ್ತೆ ಅನ್ನುವಂಥದ್ದೇ ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂತದ್ದು ವಾಸ್ತು ಆಗಿರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ. ತುಮಕೂರಿಂದ ಕರೆ ಮಾಡಿದ್ರೆ ಚನ್ನ ಬಸಪ್ಪ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಹೆಸರು, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಚಂದನ್ ಅಂತ. ಓಕೆ. 24/2/2002 24/2/2002 ಬೆಳಗ್ಗೆ 9 ಗಂಟೆ. 9:25. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ಏನು ಓದ್ತಾ ಇದ್ದಾನೆ ಹುಡುಗ? ಬಿ ಇಂಜಿನಿಯರಿಂಗ್, ಬಿ ಫೈನಲ್ ಇಯರ್. ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ರ ತಾವು ಏನಾದ್ರು? ಆಶ್ಲೇಷ ಬಲಿ ಇಲ್ಲ, ಅದೇನು ಮಾಡಿಸಿಲ್ಲ. ಕುಟುಂಬದ ಸಮೇತ ಮಾಡಿಸಿ ತಗೊಂಡಿರೋಂಥದ್ದು ಇಂಜಿನಿಯರಿಂಗ್ ಸಂಬಂಧಪಟ್ಟಂಥದ್ದು ಚೆನ್ನಾಗಿದೆ. ಆದರೆ ಈಗ ಪ್ರಸ್ತುತ ವರ್ಷಫಲ ಅಂತ ನಾವು ನೋಡ್ಲಿಕ್ಕೆ ಹೋದ್ರೇನು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಗಣಪತಿ ಆರಾಧನೆ ಮಾಡಿಕೊಳ್ಳುವಂಥದ್ದು, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾಡಿದ್ರೆ ಬಹಳ ಇಂಪ್ರೂವ್ಮೆಂಟ್ ಇದೆ. ಮತ್ತು ಯಾವುದೇ ರೀತಿಯ ಕಂಟಕ ಏನೂ ಇಲ್ಲ, ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಹೆಚ್ಚಿನ ಮಟ್ಟಿಗೆ ಓದೋದ್ರ ಮೇಲೆ ಹೆಚ್ಚು ಗಮನ ಕೊಟ್ಟರೆ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ. ಹಾಗಾಗಿ ಓವರಲ್ ಆಗಿ ನೋಡಕ್ಕೆ ಹೋದರೆ ಈ ವರ್ಷ ಪೂರ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅವನ ಓದೋದರಲ್ಲಿ ಹೆಚ್ಚು ಗಮನ ಕೊಡುವಂಥದ್ದು ಇರುತ್ತೆ, ಅಭಿವೃದ್ಧಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಇರುತ್ತೆ. ಏನು ಅಷ್ಟಾಗಿ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆ ಬರೋದಿಲ್ಲ, ಒಳ್ಳೇದಿದೆಯಪ್ಪ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಸೌಭಾಗ್ಯ ಕರೆ ಮಾಡಿದ್ದಾರೆ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಅಮ್ಮ. 29/12/1978. ಓಕೆ, 12:03 ಮ್ಯಾಮ್. ಓಕೆ ಅಮ್ಮ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ಹಲೋ. 9/12/12 ಹುಟ್ಟಿರೋದು? 9/12 ಸರ್. 29/12/12. 29/12 ಇಯರು? 1978. 12:03. ಮೂಲ ನಕ್ಷತ್ರ ಧನುರಾಶಿ. ಹೌದಮ್ಮ. ಸೊ ಮಧ್ಯಾಹ್ನ ಕಾಲ ಜನನ ಆಗಿರುವಂತದ್ದು. ಸೊ ಏನ್ ಆರೋಗ್ಯ ಹೇಗಿದೆಯಮ್ಮ ತಮಗೆ? ಸರ್, ಅದು ನಂಗೆ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಸರ್. ಎಷ್ಟು ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗಲ್ಲ. ಅದು 10ನೇ ಮನೆಯಲ್ಲಿ ನಂಗೆ ಕುಜ ಇದೆ, ಹಂಗಾಗಿ ತುಂಬಾ ಕೇಳಿದೆ ನಾನು. ಹಾಗಾಗಿ ಕುಜ ದೇಶ ಬೇರೆ ನಡೀತಾ ಇದೆ. ಕುಜ ಶಾಂತಿ ಏನು ಮಾಡಿಸಲಿ, ಸರ್ಪ ಸಂಸ್ಕಾರ ಎಲ್ಲ ತುಂಬಾ ಮಾಡಿಸಿದೀವಿ ನಾವು. ಬಟ್ ಹೆಲ್ತ್ ನಂಗೆ ಏನು ಪ್ರಾಬ್ಲಮ್ ಸರ್, ಒಂದ್ ನಿಮ್ಗೆ ಹೆಲ್ತ್ ಯಾಕೆ ನಾನು ಅದನ್ನೇ ಹೇಳಿದ್ದು ಅಂದ್ರೆ, ಆ ಜಾತಕ ಕುಂಡಲಿ ನೋಡಿದ ತಕ್ಷಣ ಇವ್ರಿಗೆ ಹೆಲ್ತ್ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ಧನಾಧಿಪತಿ ದ್ವಿತೀಯ ಸ್ಥಾನಾಧಿಪತಿ ಧನಕಾರಕು ವ್ಯಯಸ್ಥಾನದಲ್ಲಿದ್ದರೆ, ಸಾಮಾನ್ಯವಾಗಿ ಭಾಗ್ಯಾಧಿಪತಿನೂ ವ್ಯಯಸ್ಥಾನದಲ್ಲಿದ್ದರೆ ಹಣದ ಕೊರತೆ ಇವ್ರಿಗಿರುತ್ತೆ ಅಂತ ಹೇಳುತ್ತೆ. ಆದರೆ ಇಲ್ಲಿ ಏನಾಗಿದೆ, ನಿಮ್ಮ ಜಾತಕದಲ್ಲಿ 6ನೇ ಮನೆ ಋಣ ರೋಗವಾದೆಯನ್ನು ತೋರಿಸುತ್ತೆ. ಅಂದರೆ ಆ ಸ್ಥಾನಾಧಿಪತಿ, ಯಾವಾಗ ಆ ಸ್ಥಾನಾಧಿಪತಿ ಋಣ ರೋಗವಾದಿಪತಿ ಏನಾಗಿರ್ತಾನೆ, ಬಲಹೀನಾಗಿದ್ದಾಗ ಸದಾ ಕಾಲ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಆಸ್ಪತ್ರೆಯಲ್ಲಿ ತೋರಿಸ್ತಾರೆ, ಎಲ್ಲ ಮೆಡಿಕಲಲ್ಲಿ ವಿಚಾರದಲ್ಲಿ ಗುಳಿಗೆಗಳನ್ನು ತೆಗೆದುಕೊಳ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ. ಆದರೂ ಸಹ ಆ ಸಮಸ್ಯೆ ದೀರ್ಘಕಾಲ ನಿಮಗೆ ಸಮಸ್ಯೆ ಇರುತ್ತೆ ಅಂತ ಹೇಳುತ್ತೆ. ಸೊ ಇದಕ್ಕೆ ಒಂದು ಪರಿಹಾರ ಏನು ಮಾಡ್ಕೋಬಹುದು ಅನ್ನೋಂಥದ್ದು ತಿಳಿಸ್ಕೊಡ್ತೀನಿ. ಮತ್ತು ಕೇತು ಪ್ರಭಾವ ಇದೆ. ಈ ಸಾಮಾನ್ಯವಾಗಿ ನಾನು ಕೇತು ವಿಚಾರದಲ್ಲಿ ಬಂದಾಗ ಹೇಳ್ತಾ ಇರ್ತೀನಿ, ನೆಗೆಟಿವ್ ಸಿಂಪ್ಟಮ್ಸು ಒಂದು ಕಾರಣ ಆಗುತ್ತೆ. ಹಾಗಾಗಿ ಏನೋ ಗುರುಗಳು ಹೇಳಿದಂಥ ಭಯ ಬೀಳುವಂಥದ್ದೇನಿಲ್ಲ, ಒಂದು ಆಪ್ಷನ್ಸ್. ಯಾಕಂದರೆ ನಾವು ಕನ್ಫರ್ಮೇಷನ್ಗೆ ಕವಡೆ ಬಿಡಿಸ್ತೀವಿ, ಮತ್ತು ಒಂದು ಪ್ರಶ್ನಶಾಸ್ತ್ರ ನೋಡುವಂಥದ್ದು ಇರುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ಕು, ನೆಗೆಟಿವ್ ಎನರ್ಜಿ ಪ್ರಯೋಗ ಆಗಿದ್ದರೂ ಒಂದು ಸಮಯ ಈ ರೀತಿ ನೆಗೆಟಿವ್ ಆಗಿ ನಿಮ್ಮ ಹೆಲ್ತು ಸದಾಕಾಲ ಆದ ರೀತಿಯಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಒಂದು ಪ್ರಶ್ನೆ, ಒಂದು ಎರಡನೇ ಆಪ್ಷನ್ಸಲ್ಲಿ ಸಮಸ್ಯೆ ಬರಬಹುದು ಅನ್ನುವಂಥದ್ದು ಹೇಳಬಹುದು ಜ್ಯೋತಿಷ್ಯದಲ್ಲಿ. ಆದರೆ ನಿಮ್ಮ ಜಾತಕದಲ್ಲೂ ಇದೆ, ಆರೋಗ್ಯದ ಸಮಸ್ಯೆ ಇರುತ್ತೆ ಅನ್ನುವಂಥದ್ದು ಹೇಳುತ್ತೆ.
ನೀವು ಒಂದು ಸತತವಾಗಿ ಒಂದು ರುದ್ರಾಕ್ಷಿ ಆರ್ನೇ ಆರು ಮುಖ್ಯ ರುದ್ರಾಕ್ಷಿ ಮತ್ತೆ ಸ್ಫಟಿಕ ಯಾವಾಗೂ ಕಂಠದಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಕೆಲವರು ಧಾರಣೆ ಮಾಡ್ಕೊಳ್ಳಲ್ಲ ಅವಾಗ ಪರ್ಸಲ್ಲಿ ಇಟ್ಕೊಳ್ಳೋ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಒಂದು ಮೃತ್ಯುಂಜಯ ಮಂತ್ರ ಧನ್ವಂತರಿ ಮಂತ್ರವನ್ನ ನೀವು ಪ್ರತಿನಿತ್ಯ ಪೂಜೆ ಮಾಡ್ತಿರಲ್ಲ ದೇವ್ರ ಕೋಣೆಯಲ್ಲಿ, ಆವಾಗ ಅದನ್ನ ಪಠನೆ ಮಾಡಿ. ಇದು ನಿಮಗೆ ಬಹಳ ಉಪಯೋಗ ಬರುವಂಥದ್ದು ಇರುತ್ತೆ. ಒಂದು ಸತಿ ಅನುಕೂಲ ಆದರೆ, ಒಂದು ನೆಗೆಟಿವ್ ಸಿಂಪ್ಟಮ್ಸ್ ಕೇತು ಪ್ರಭಾವ ಇರೋದ್ರಿಂದ ಪ್ರಶ್ನೆಶಾಸ್ತ್ರ ಒಂದ್ಸತಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಬಂದು ಆ ಪ್ರಶ್ನೆಶಾಸ್ತ್ರ ಕೇಳಿ. ಅದಕ್ಕೆ ನಾವು ಈಗಾಗಲೇ ಈ ಪ್ರತಿಂಗ್ರಿ ಹೋಮದಿಂದ ಅಥವಾ ಕೆಲವೊಂದು ತಾಯಿತದ ರೂಪದಲ್ಲಿ ಕೊಡ್ತಾ ಇದೀವಿ ಕೆಲವರು ಪರಿಹಾರ. ಒಂದ್ಸತಿ ಬಂದು ತೆಗೆದುಕೊಂಡೋಗಿ ಒಳ್ಳೇದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ. ನಿರ್ಮಲಾ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಓಕೆ ಅಮ್ಮ, ಅವ್ರ ಹೆಸರು, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/5/2001. ಓಕೆ. ಬೆಳಿಗ್ಗೆ 7:34. ಓಕೆ. ಧಾರವಾಡ. ಓಕೆ ಅಮ್ಮ, ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಇನ್ನೊಮ್ಮೆ ಹೇಳಿ ಅಮ್ಮ, ಡೇಟ್ ಆಫ್ ಬರ್ತು. 12/5/2001. 2001 ಇಸ್ಪಿಯಲ್ಲಿ ಹುಟ್ಟಿರುವಂತದ್ದು. ಎಷ್ಟೊತ್ತಿಗೆ ಸಮಯ? ಬೆಳಿಗ್ಗೆ 7:34. 7:34. ಸೊ ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ ಪ್ರಕಾರ ಶನಿವಾರ ಪೂರ್ವ ಷಡ ನಕ್ಷತ್ರ ಬರುತ್ತೆ. ಏನ್ ಓದ್ತಾ ಇದ್ದಾಳೆ ಮಗಳು? ಈಗ MSc ಕೆಮಿಸ್ಟ್ರಿ ಮಾಡ್ತಾ ಇದ್ದಾರೆ ಗುರುಜಿ. ಮುಂದೆ ಅವಳಿಗೆ ಗೌರ್ಮೆಂಟ್ ನೌಕರಿ ಸಿಗುತ್ತಾ? ಮತ್ತೆ ವಿದೇಶ ಯೋಗನು ಇದೆಯಲ್ಲ ಅಮ್ಮ ಮಗಳಿಗೆ. ಏನ್? ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂತದ್ದು ಇದೆ ಯೋಗ. ದಶಮಸ್ಥಾನಾಧಿಪತಿ ನೋಡಿ, ಯಾವಾಗ್ಲೂ ಅಷ್ಟೇ, ಕೆಲವೊಂದು ವ್ಯಯಸ್ಥಾನದಲ್ಲಿದ್ದಾಗ ಏನಾಗುತ್ತೆ, ದೂರ ಹೋಗಿ ಎಜುಕೇಷನ್ ಅಥವಾ ಕೆಲಸ ಮಾಡುವಂಥದ್ದು ಅಂತ ಹೇಳುತ್ತೆ. ಆದರೆ ಇನ್ನೊಂದು, ರಾಹುಕೇತುಗಳು ಉಚ್ಚ ಸ್ಥಾನದಲ್ಲಿದ್ದಾವೆ. ಯಾವಾಗ ರಾಹುಕೇತುಗಳು ಉಚ್ಚ ಸ್ಥಾನದಲ್ಲಿದ್ದು ರಾಹು ದ್ವಿತೀಯ ಸ್ಥಾನದಲ್ಲಿ ಇರ್ತಾನೋ ಅದನ್ನು ನಾವು ಕುಳಿಕ ಕಾಲಸರ್ಪ ಯೋಗ ಅಂತ ಹೇಳ್ತೀವಿ. ದೋಷ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ಬಲಹೀನಾಗಿದ್ದಾಗ ಇನ್ನೊಂದು ಪಾಪಗ್ರಹ ಜೊತೆ ಇತ್ತು ಅಂತ ಹೇಳಿದ್ರೇನು ಸಮಸ್ಯೆ ಬರುತ್ತೆ. ಇಲ್ಲಿ ಬಹಳ ಜನಕ್ಕೆ ನಾನು ನೋಡ್ತಾ ಇರ್ತೇನೆ, ಈ ರಾಹು ಕೇತುಗಳು ಎಲ್ಲ ಗ್ರಹಗಳು ಬಂಧಿತವಾಗಿದ್ದಾಗ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ರಾಹು ಇದ್ದಾನೆ, ಎಷ್ಟನೇ ಮನೆಯಲ್ಲಿ ಕೇತು ಇದ್ದಾನೆ ಲೆಕ್ಕಾಚಾರ ಮಾಡಿ ಯಾವ ದೋಷ ಯಾವುದು ಯೋಗ ಅಂತ ಹೇಳಬಹುದು. ಆಲ್ಮೋಸ್ಟ್ ಇವತ್ತಿನ ಮಟ್ಟಿಗೆ ಬಹಳ ಉನ್ನತ ಒಂದು ಅಧಿಕಾರದಲ್ಲಿ ಇರುವಂಥವ್ರಿಗೆ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂಥವ್ರಿಗೆ ಅಥವಾ ರಾಜಕೀಯದಲ್ಲಿ ಇರುವಂಥವ್ರಿಗೆ ಈ ರೀತಿ ಕಾಂಬಿನೇಷನ್ಸ್ ಇರುವಂಥದ್ದು ನಾನು ಜಾತಕದಲ್ಲಿ ನೋಡಿದ್ದೀನಿ. ಸೊ ಅಂತಹದ್ದು ಇದೆ ಅಂತ ಹೇಳಿದ್ರೆ ನಿಮ್ಮ ಮಗಳ ವಿಚಾರದಲ್ಲೇನು ಉನ್ನತ ಒಂದು ಅಧಿಕಾರಿ ಆಗಬಹುದು ಅಥವಾ ವಿದೇಶದಲ್ಲಿ ಹೋಗಿ ಕೆಲಸವನ್ನು ಮಾಡುವಂತಹದ್ದನ್ನು ಈ ರಾಹು ಮತ್ತು ಶನಿ ಪ್ರಭಾವ ತೋರಿಸುವಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರಯತ್ನ ಈಗ ಸರ್ಕಾರಿ ಕೆಲಸಕ್ಕೆ ಅಂತ ನೀವು ಹೆಚ್ಚು ಪ್ರಯತ್ನ ಮಾಡ್ತಾ ಇರೋದ್ರಿಂದ ವಿದೇಶ ಯೋಗನೂ ಇದೆ ಮತ್ತು ಸರ್ಕಾರಿ ಸಂಬಂಧಪಟ್ಟಂಥದ್ದು ಇರೋದ್ರಿಂದ ನೀವು ಹೆಚ್ಚು ಒಲವನ್ನು ಸರ್ಕಾರಿ ಕೆಲಸಕ್ಕೆ ಕೊಡೋದ್ರಿಂದ ಸೊ ಅನುಕೂಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಯೋಗ ಇರೋದ್ರಿಂದ ಇನ್ನಷ್ಟು ಫಲ ಕೊಡಲಿ ಅಂತೇಳಿ ಸುಬ್ರಹ್ಮಣ್ಯ ಆರಾಧನೆ ಮಂಗಳವಾರ ಅಥವಾ ಷಷ್ಠಿ ತಿಥಿ ದಿವಸ ಒಂದು ಸಾಧ್ಯವಾದಷ್ಟು ಹೋಗಿ ಒಂದು ಹತ್ತಿರದಲ್ಲಿ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಒಂದು ಅಷ್ಟೋತ್ತರ ಅಥವಾ ಸ್ಮರಣೆ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಚಿಕ್ಕದೊಂದು ಎರಡು ಲೈನು ಮಂತ್ರ ಕುಜನ ಮಂತ್ರ ಅಥವಾ ಸುಬ್ರಹ್ಮಣ್ಯ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಗಾಯತ್ರಿ ಮಂತ್ರ ಅದನ್ನು ಸತತವಾಗಿ ರೂಢಿಯಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೆಲವು ಮಕ್ಕಳು ಹೇಳಿದ್ದು ಕೇಳಲ್ಲ, ಅವಾಗ ಏನು ನಾವು ಹೇಳ್ತೀವಿ ಅಂದರೆ ಒಂದು ವೇಲು ಅಂದರೆ ಸುಬ್ರಹ್ಮಣ್ಯದ್ದು ಒಂದು ವೇಲ್ ಬರುತ್ತೆ ಒಂದು ಆಯುಧ, ಅದು ಚಿಕ್ಕದಾಗಿ ಒಂದು ಬೆಳ್ಳಿಯಲ್ಲೋ ಅಥವಾ ಚಿನ್ನದೆಲ್ಲೋ ಮಾಡಿಸಿ ಒಂದು ಡಾಲರ್ ರೀತಿಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಇನ್ನಷ್ಟು ಆ ಮಗುಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು ಮಾತನಾಡೋಣ.